Hello friends, welcome to my channel Lemon Coaching Center. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇರೋದು ನಿಮ್ಮ 11th ಸ್ಟ್ಯಾಂಡರ್ಡ್ ಕನ್ನಡ ನಾಟಕ ಬೋಳೆಶಂಕರ ಪಾರ್ಟ್ 2 ಇದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಬೋಳೆಶಂಕರ ಅಣ್ಣಂದಿರಾದ ಸರ್ದಾರ್ ಸೋಮಣ್ಣ ಮತ್ತು ಸಾಕರ್ ಅವರಿಬ್ಬರು ಆಸ್ತಿಯನ್ನು ಭಾಗ ಮಾಡಿ ಬೋಳೆಶಂಕರಿಗೆ ಕನ್ನಿಗೆ ಕಳ್ಳು ಮರಳು ಭೂಮಿಯನ್ನು ಕೊಡ್ತಾರೆ. ನೆಕ್ಸ್ಟ್ ನಗಬೇಕು ತಮ್ಮ ಅಳಬೇಕು ಪಿಶಾಸಿ ಅಂದ್ರೆ ಹೇಳ್ತದೆ. ನಗಬೇಕು ತಮ್ಮ ನಗಬೇಕು ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದದ್ದು ನೋಡಿ ನಗಬೇಕು ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟಣೆ ಸಿಡಿದು ಬಿದ್ದೇ ಇರಬೇಕು. ನಮಸ್ಕಾರ, ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರದಿಂದ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳುತ್ತೇನೆ. ನಾನು ಪಿಶಾಸಿ, ಸೈತಾನ ಪರಿವಾರದಲ್ಲಿದ್ದವನು. ಸೈತಾನ ಬಲಭುಜವೋ ಎಡಭುಜವೋ ಅಂತ ಹೇಳಿಕೊಳ್ಳಲಾರೆ, ಆದರೆ ಖಂಡಿತ ಸೈತಾನ ಕೈ ಬೆರಳಿಗೋ ಕಾಲ್ಬೆರಳಿಗೋ ಸಮಾನನಾಗಬಲ್ಲ ಶಕ್ತಿ ಇದ್ದವನು. ಹೇಳಿಕೊಳ್ಳುವಷ್ಟು ದುಷ್ಟತನ ನನ್ನಲ್ಲಿಲ್ಲ. ಅದಕ್ಕೆ ಸೈತಾನ ದೊರೆ ಮೊದಲೆಟ್ಟಿಗೆ ನನ್ನ ನಂಬುವುದು ಇಲ್ಲ. ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ ಸಿಂಹ ದುರ್ದೈವ ಸೋಲುಗಳಾಗಿ ನಿಮ್ಮನ್ನು ಕಾಡುತ್ತಾರೆ. ನಾನಂತ ಶಕ್ತಿವಂತನಲ್ಲವಾದ್ದರಿಂದ ನೊಣವೋ ಸೊಳ್ಳೆಯೋ ಆಗಿ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆ ಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಪೈಕಿ ನಾನು. ನೀವೆಲ್ಲ ದೊಡ್ಡ ಮನುಷ್ಯರು, ನಿಮಗೆ ದೌರ್ಬಲ್ಯಗಳಿವೆ. ಅವುಗಳ ಒಳಗಿನಿಂದ ನಾವು ಪಿಶಾಸಿಗಳು ನಿಮ್ಮನ್ನು ಪ್ರವೇಶಿಸುತ್ತೇವೆ. ಒಮ್ಮೆ ಒಳಕ್ಕಿಳಿದರಾಯಿತು, ನಿಧಾನವಾಗಿ ದಿನ ಇಷ್ಟಿಷ್ಟೇ ಹಬ್ಬುತ್ತೇವೆ. ಮುಂದೊಂದು ದಿನ ಕಿಡಿತಾಗಿದರೆ ಮದ್ದಿನ ಭಂಡಾರವಾಗಿ ಸಿಡಿಯುತ್ತೇವೆ. ಭಾಗವತರು ಇಲ್ಲಿ ಪಿಶಾಚಿಗಳು ಹೇಳುತ್ತಿದ್ದಾವೆ. ನಮಸ್ಕಾರ, ನಮ್ಮ ಪರಿಚಯ ಪಿಶಾಚಿಗಳ ಪರಿಚಯ ಮಾಡಿಕೊಳ್ಳಲು ಭಾಗವತರು ಸ್ವಲ್ಪ ಹೆದರುತ್ತಿದ್ದಾರೆ. ಆದ್ದರಿಂದ ಅವರ ಪರಿಚಯ ಅವರೇ ಮಾಡಿಕೊಳ್ಳುತ್ತಿದ್ದಾರೆ. ಸೈತಾನ ಪರಿವಾರದಲ್ಲಿದ್ದ ಪಿಶಾಚಿಗಳು ಸೈತಾನ ಬಲಭುಜವೋ ಎಡಭುಜವೋ ಅಂತ ಇವರನ್ನು ಕೇಳಬಾರ್ದು ಅಲ್ಲ. ಆದರೆ ಖಂಡಿತವಾಗಲೂ ಸೈತಾನನ ಬೆರಳಿಗೆ ಅಥವಾ ಕಾಲು ಬೆರಳಿಗೆ ನಾವು ಸಮಾನನಾಗಿರುವ ಶಕ್ತಿ ಸ್ವಲ್ಪ ಇದೆ. ಕೈ ಬೆರಳಿಗೆ ಹೇಳಿಕೊಳ್ಳುವಷ್ಟು ದುಷ್ಟತನ ಇವರಲ್ಲಿಲ್ಲ. ಅದಕ್ಕೆ ಸೈತಾನ ದೊರೆ ಮೊದಲೆಟ್ಟಿಗೆ ಇವರನ್ನು ನಂಬೋದಿಲ್ಲ. ಸುಮಾರಾಗಿ ಬೇರೆ ಪಿಶಾಚಿಗಳು ಆನಂದದಿಂದ ಹುಲಿ ಸಿಂಹ ದುರ್ದೈವ ಸೋಲುಗಳಾಗಿ ಮನುಷ್ಯರನ್ನು ಕಾಡುತ್ತಾರೆ. ಆದರೆ ಇವುಗಳು ಈ ಪಿಶಾಚಿಗಳನ್ನು ನೊಣವೋ ಸೊಳ್ಳೆಯೋ ಆಗಿ ಮನುಷ್ಯರನ್ನು ಅಂಟು ರೋಗವನ್ನು ಅಂಟಿಸಿ ಇವರ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಪಿಶಾಚಿಗಳು ಹೇಳುತ್ತೆ, ನೀವೆಲ್ಲ ದೊಡ್ಡ ಮನುಷ್ಯರು, ನಿಮಗೆ ದೌರ್ಬಲ್ಯಗಳಿವೆ. ನಾವು ಅದರ ಮೂಲಕ ಪಿಶಾಚಿಗಳು ದೌರ್ಬಲ್ಯಗಳ ಮೂಲಕ ಮನುಷ್ಯರನ್ನು ಪ್ರವೇಶಿಸುತ್ತವೆ. ಒಮ್ಮೆ ಅವರು ಪ್ರವೇಶಿಸಿದ ನಂತರ ನಿಧಾನವಾಗಿ ನಿಮ್ಮ ದಿನ ಇಷ್ಟ ಸೈತಾನ ದೊರೆ ಆಗಲೇ ನೀವು ನೋಡಿದ್ದೀರಲ್ಲ ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಅಂತ ನಾವು ಮೂವರನ್ನು ಭೂಲೋಕಕ್ಕೆ ಕಳಿಸಿದ್ದಾರೆ. ಬೋಳೆಶಂಕರನ ಅಣ್ಣಂದಿರೇ ವಾಸಿ ಕೊಳೆತ ಬಲೆ ಹಾಕಿ ಎಳೆದರು ಬರುವಂಥವರು. ನನ್ನ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲು ಇವರು ವಶವಾಗಿದ್ದರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ. ಸೈತಾನ ದೊರೆಯು ಇವರನ್ನು ಬೋಳೆಶಂಕರ ಮತ್ತು ಅವರ ಅಣ್ಣಂದಿರ ನಡುವೆ ವಿರಸವನ್ನು ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆದುಕೊಂಡು ಬರಬೇಕು ಎಂದು ಭೂಲೋಕಕ್ಕೆ ಮೂರು ಜನ ಪಿಶಾಚಿಗಳನ್ನು ಕಳಿಸ್ತಾರೆ ಸೈತಾನ. ನಂತರ ಬೋಳೆಶಂಕರಕ್ಕಿಂತ ಅವರ ಅಣ್ಣಂದಿರ ವಾಸಿರು ಅವರು ಕೊಳೆತ
ಬಲೆಯನ್ನು ಹಾಕಿದರೂ ಎಳೆದರೂ ಬರುತ್ತಾರೆ ಸುಲಭವಾಗಿ. ಈಗ ನೀವು ನೋಡಿದ್ರಲ್ಲ ಹಾಗೆ ಸುಲಭವಾಗಿ ಪಿಶಾಚಿಗಳ ವಶಕ್ಕೆ ಆಗುತ್ತಾರೆ. ಆದ್ದರಿಂದ ಅವರ ಅಣ್ಣಂದಿರೇ ವಾಸಿ ಆದರೆ ಬೋಳೆ ಶಂಕರ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನೀವೇ ನೋಡಿದಿರಲ್ಲ ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸುತ್ತಿದ್ದರು ಅಂತ. ನನ್ನ ಗಿರಾಕಿ ಇದಾನಲ್ಲ ಬೆಪ್ಪ ತಕ್ಕಡಿ ಬೋಳೆಶಂಕರ ಮಹಾ ಪಾಕಡ ಆಸ್ತಿ ಭಾಗ ಮಾಡಿ ಕೊಡುವಾಗ ಅಣ್ಣ ತಮ್ಮಂದಿರು ಜಗಳಾಡಿ ಕಣ್ಣು ಕಿವಿ ಕಿತ್ತಾಡುತ್ತಾರೆ ಅಂತ ಅಂದುಕೊಂಡಿದ್ದೆವು. ಈ ಬೆಪ್ಪ ತಕ್ಕಡಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟನೆ. ಇವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು. ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರ ಗಾಳಿಯಾಗಿ ನಿಂತಿದ್ದರೆ ಪತೆ ಮಾಡಿ ಹೇಳಿಯೇ ಬಿಟ್ಟನೆ. ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಯಿತು. ನನ್ನ ಅನುಭವಕ್ಕೆ ಮಸಿ ಬೆಳೆಯುವಂಥ ಇಂಥ ಪಾಕಡಾನ ನಾನು ನಿನಗೂ ನೋಡಿರಲಿಲ್ಲವೇ. ಮಾತಿಗೊಮ್ಮೆ ನಾವು ಕೇಳಬಾರದ ಹೆಸರು ಹೇಳೋದೇನು, ತಂತಾನೆ ಮಾತನಾಡಿಕೊಳ್ಳೋದೇನು ಅಪ್ಪ. ಇದೀಗ ಅವನ ಮರದ ನೆರಳಲ್ಲಿಟ್ಟ ರೊಟ್ಟಿ ಕದ್ದಿದ್ದೀನಿ. ಹಸಿದು ಬಂದು ರೊಟ್ಟಿ ಯಾರು ಕದ್ದರು ಅಂತ ವಾಚಗೋಚರ ಬೈದಾಡ್ತಾನೆ. ಅಷ್ಟಾದರೆ ಅವನ ಮನಸ್ಸು ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು. ಪಿಶಾಚಿ ಪಿಶಾಚಿಯ ಭೋಳೆಶಂಕರನ್ನು ಕರೆದುಕೊಂಡು ಬರಬೇಕಿತ್ತು ನರಕಕ್ಕೆ. ಆದರೆ ಭೋಳೆಶಂಕರ ಅಷ್ಟು ಸುಲಭವಾಗಿ ಕೊನೆಯ ಪಿಶಾಚಿಯ ಬಳಿಕೆ ಬೀಳಲಿಲ್ಲ. ಅವನು ತುಂಬ ಬುದ್ಧಿವಂತ. ಪಿಶಾಚಿಗಳು ಯೋಜನೆ ಮಾಡಿದರು. ಆಸ್ತಿ ಭಾಗ ಮಾಡುವಾಗ ಭೋಳೆಶಂಕರ ಕಿತ್ತಾಡಿ ಅವರು ಕಿವಿ ಕಣ್ಣು ಗಾಯ ಮಾಡಿಕೊಂಡ ನಂತರ ನಾವು ಅವರನ್ನು ಪ್ರವೇಶಿಸಬಹುದು ಎಂದು ಅವರು ಯೋಚಿಸಿದರು. ಆದರೆ ಭೋಳೆಶಂಕರ ಅವರ ಅಣ್ಣಂದಿರು ಏನನ್ನು ಕೇಳಿದರೂ ಅದನ್ನೆಲ್ಲವನ್ನು ಅವರಿಗೆ ಕೊಟ್ಟುಬಿಟ್ಟ. ಜೊತೆಗೆ ಮಧ್ಯದಲ್ಲಿ ಪಿಶಾಚಿಗಳಿಗೆ ಆಗದಿರುವ ಮಾತುಗಳನ್ನು ಹೇಳಿದ್ದ. ಇದೀಗ ಪಿಶಾಚಿ ಕೊನೆಗೆ ಒಂದು ಯೋಜನೆ ಮಾಡುತ್ತೆ. ನಾನು ಭೋಳೆಶಂಕರನು ತನ್ನ ಮರದ ನೆರಳಿನ ಬಳಿ ಇಟ್ಟಿರುವ ರೊಟ್ಟಿಯನ್ನು ಕದ್ದಿದ್ದೇನೆ. ರೊಟ್ಟಿಯನ್ನು ಕದ್ದ ನಂತರ ಅವನು ಕೋಪಗೊಂಡು ಕೇಳುತ್ತಾನೆ. ಆ ಕೋಪದಿಂದ ನಾನು ಅವನನ್ನು ಪ್ರವೇಶಿಸುತ್ತೇನೆ ಎಂದು ಪಿಶಾಚಿ ಒಂದು ಹೇಳುತ್ತದೆ. ಭೋಳೆಶಂಕರ, ರೊಟ್ಟಿ ಇತ್ತಲ್ಲ, ಹಸಿದವರು ಯಾರೋ ತಗೊಂಡು ತಿಂದಿರಬೇಕು. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯೋದಿಲ್ಲ. ಉಳಿದ ಕೆಲಸ ಬೇಗನೆ ಮುಗಿಸಿ ಹೋಗಿ ಎಂಡರಾಯಿತು. ಭೋಳೆಶಂಕರ ಹೇಳ್ತಾನೆ, ರೊಟ್ಟಿ ಇತ್ತಲ್ಲ ಇಲ್ಲಿ, ಯಾರೋ ಹಸಿದವರು ತಿಂದಿರ್ಬೋದು. ಒಂದು ಹೊತ್ತು ನಾನು ರೊಟ್ಟಿ ತಿನ್ನದಿದ್ದರೆ ಏನಾಗುವುದಿಲ್ಲ, ಯಾರೋ ಹಸಿದವರು ತಿಂದಿರ್ಬೋದು. ನಾನು ಹೋಗಿ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಿ ರೊಟ್ಟಿಯನ್ನು ತಿನ್ನುತ್ತೇನೆ. ಪಿಶಾಚಿ ಒಂದು, ಎಲ್ಲೋ ಅಯೋಗ್ಯ, ಹಸಿದಾಗಲೂ ಇವನಿಗೆ ಕೋಪ ಬರಲಿಲ್ಲವೇ. ಆಗಲಿ, ಬಾಯಾರಿಕೆಗೆ ಈ ವಿಶೇಷ ಪಾನಕ ಕೊಡ್ತೀನಿ. ಕುಡಿದು ಪ್ರಾಣಿಗಳ ಹಾಗೆ ಒದರಾಡುತ್ತಾ ಉರುಳಾಡೋದನ್ನು ನೋಡಿ ಸಂತೋಷ ಪಡ್ತೀನಿ. ಪಿಶಾಚಿ ಹೇಳುತ್ತೀಗ, ಎಲ್ಲ ಅಯೋಗ್ಯ, ಹಸಿದರು ಇವನಿಗೆ ಪ್ರಾಣಿಗಳಂತೆ ಒತ್ತಾಡುತ್ತಾ ಉಳ್ಳುವುದನ್ನು ನೋಡಿ ನಾನು ಸ್ವಲ್ಪ ಸಂತೋಷವನ್ನು ಪಡುತ್ತೇನೆ ಎಂದು ಪಿಶಾಚಿ ಒಂದು ಮತ್ತೆ ಯೋಜನೆ ಮಾಡುತ್ತೆ. ನಂತರ ಭೋಳೆಶಂಕರ, ತುಸು ನೀರಾದರೂ ಕುಡಿಯೋಣ. ನಂತರ ಶಿವ ಎಂದು ಹೆಸರನ್ನು ತಗೊಂಡು ಪಿಶಾಚಿ ಇಟ್ಟ ಪಾನಕವನ್ನು ಕುಡಿದ. ಪಿಶಾಚಿ ಒಂದು, ಎಲ್ಲ ಇವನ ತನ್ನ ಪಾಡಿಗೆ ತಾನು ಪುನಃ ಕೆಲಸಕ್ಕೆ ತೊಡಗಿದ. ಒಂದು ತೊಟ್ಟು ಪಾನಕ ಅಂದರೆ ಒಂದು ನರಕ ಇದ್ದ ಹಾಗೆ. ಅಂತಾದರಲ್ಲಿ ಪಾತ್ರೆ ತುಂಬ ಪಾನಕ ಕುಡಿದು ಸುಮ್ಮನೆ ಕೆಲಸ ಮಾಡುತ್ತಿದ್ದಾನೆ. ಮತ್ತೆ ನಂತರ ಪಿಶಾಚಿ ತನ್ನ ಯೋಜನೆ ವಿಫಲವಾಗಿದ್ದರಿಂದ ಎಲ್ಲ ಇವನ ಒಂದು ತೊಟ್ಟು ಪಾನಕ ಇಷ್ಟು ಪಾನಕ ಕುಡಿದ್ರೆ ಇವನು ಕೆಲಸ ಮಾಡ್ತಿದ್ದಾನಲ್ಲ, ಒಂದು ತೊಟ್ಟು ಪಾನಕ ಕುಡಿದ್ರೆ ಒಂದು ನರಕದಷ್ಟು
ಅಂದರೆ ಒಂದು ನರಕ ಇದ್ದ ಹಾಗೆ. ಇಷ್ಟು ಪೂರ್ತಿತ್ತು ಅಂಥದ್ರಲ್ಲಿ ಇವನು ಪಾತ್ರೆ ತುಂಬ ಪಾನಕವನ್ನು ಕುಡಿದ್ರು, ಇಷ್ಟು ಸುಮ್ಮನೆಯಾಗಿ ಕೆಲಸ ಮಾಡ್ತಿದ್ದನಲ್ಲ ಎಂದು ಹೇಳುತ್ತದೆ. ನಂತರ ಪಿಶಾಚಿ ಒಂದು ಮತ್ತೆ ಬರುತ್ತದೆ. ನಮಸ್ಕಾರ ಅಣ್ಣ, ಪಿಶಾಚಿ ಒಂದು ಮತ್ತೆ ಬಳೆಶಂಕರ ಹೀಗೆ ಬಂದು ನಮಸ್ಕಾರ ಅಣ್ಣ. ಬಳೆಶಂಕರ ಶರಣು ಶರಣಾರ್ಥಿ, ಬಳೆಶಂಕರ ಶರಣು ಶರಣಾರ್ಥಿ. ಪಿಶಾಚಿ ಒಂದು ಏನಣ್ಣ ಬೋಳೆಶಂಕರ, ದುಡಿದು ದುಡಿದು ದಣಿದಿದೀಯ, ಒಂದಾಟ ಎರಡು ಎರಡು ಸರಿ ಸೇರಿ ಐದಾಗೋ ಆಟ ಆಡೋಣ. ಪಿಶಾಚಿ ಒಂದು ಕೇಳಿದೆ, ಏನಪ್ಪ ಬೋಳೆಶಂಕರ ದುಡಿದು ದುಡಿದು ಸುಸ್ತಾಗಿರಬೇಕು, ಒಂದು ಆಟ ಆಡೋಣ, ಎರಡು ಎರಡು ಸೇರಿ ಐದು ಐದಾಗೋ ಆಟವನ್ನು ಆಡೋಣ ಎಂದು ಕೇಳಿದ ಬೋಳೆಶಂಕರ. ಹೇಳ್ತಾನೆ, ಎರಡು ಎರಡು ಸೇರಿ ನಾಲ್ಕು ಆಗಬೇಕಲ್ಲ, ಐದು ಹೇಗೆ ಆಗುತ್ತೆ, ನೀನೇನು ಕೆಲಸ ಮಾಡ್ತೀಯಾ ಎಂದು. ಪಿಶಾಚಿ ಒಂದು, ಕೆಲಸ ಯಾಕೆ ಮಾಡಬೇಕು, ಎರಡು ಎರಡು ಸೇರಿ ಐದು ಆರೋ ಆಗೋದಾದರೆ ಕ್ಷಣದಲ್ಲಿ ಎಂಟು ಹತ್ತು ಗಿಟ್ಟತ್ತೆ ಸಾಲದ. ಪಿಶಾಚಿ ಅಂತ ಹೇಳಿದ್ದು, ಕೆಲಸ ಯಾಕೆ ಮಾಡಬೇಕು, ಎರಡು ಎರಡು ಸೇರಿ ಐದು ಆರೋ ಆಗೋದಾದರೆ ಕ್ಷಣದಲ್ಲಿ ಎಂಟು ಹತ್ತು ಸಾಲದ ಸಾಲದ ಎಂಟು ಹತ್ತು ಸಾಯಿ ಸಿಗೋದ್ರಲ್ಲಿ ಸಾಲದ. ಬೋಳೆಶಂಕರ, ಹಾಗಾದರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪೀಟೆಲ್ಲ ಹಾಕ್ತಾರಲ್ಲ ಆ ಪೈಕಿನ, ಹಾಗಾದರೆ ನೀನು ಸಿಟಿಯಲ್ಲಿ ರಸ್ತೆ ಪಕ್ಕ ಕೂತು ಇಸ್ಪೀಟ್ ಆಡ್ತಾರಲ್ಲ ಆ ಪೈಕಿನ ನೀನು ಎಂದು ಕೇಳಿದಾಗ ಪಿಶಾಚಿ ಒಂದು, ಯಾಕಣ್ಣ ಹಿಂಗಂತೀಯಾ, ಯಾಕಣ್ಣ ನನ್ನ ಹಿಂಗಂತಿದೆಯಾ. ಬೋಳೆಶಂಕರ, ಯಾಕಂದರೆ ನಿನ್ನ ಕೂಡೋ ಆಟ ಅಂಥದ್ದು, ಅದಕ್ಕೆ ನೀನು ಹೇಳ್ತಿರೋ, ಯಾಕಂದ್ರೆ ನೀನು ಹೇಳ್ತಿರೋ ಆಟ ಅಂಥದ್ದು ಎಂದಾಗ ಪಿಶಾಚಿ ಒಂದು, ಬೇಡ ಬಿಡು, ಕಳೆಯೋ ಆಟ ಆಡೋಣವ ನೋಡೋಣ, ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ, ಐದು ನನಗೆ ಕೊಟ್ಟರೆ ಎಷ್ಟು ಉಳಿತು ಹೇಳಿ ನೋಡೋಣ. ಪಿಶಾಚಿ ಒಂದು ಕೇಳಿದ, ಆಯಿತು ಬಿಡೋಣ, ಕಳೆಯೋ ಆಟ ಆಡೋಣ, ನಿನ್ನ ಹತ್ರ ಹತ್ತು ರೂಪಾಯಿ ಇದೆ, ಅದರಲ್ಲಿ ನೀನು 5 ರೂಪಾಯಿ ನನಗೆ ಕೊಟ್ಟೆ, ಹಾಗಾದ್ರೆ ನಿನ್ನ ಹತ್ರ ಎಷ್ಟು ಉಳಿತು. ಬೋಳೆಶಂಕರ, 10. ಹೇಗೆಂದರೆ ನಾನು ನಿನಗೆ 5 ರೂಪಾಯಿ ಕೊಡೋದಿಲ್ಲ. ಬೋಳೆಶಂಕರ ಹೇಳ್ತಾನೆ, 10, ಯಾಕಂದರೆ ನಾನು ನಿನಗೆ 5 ರೂಪಾಯಿ ಕೊಡೋಲ್ಲ. ಪಿಶಾಚಿ ಒಂದು, ಕೊಡದಿದ್ದರೆ ನಾನು ಬಂದು ಕದೀತೀನಿ. ಪಿಶಾಚಿ ಒಂದು ಹೇಳಿ, ಕೊಡದಿದ್ದರೆ ನಾನು ಬಂದು ನಿನ್ನ ಹತ್ರ 5 ರೂಪಾಯಿ ಕದೀತೀನಿ. ಬೋಳೆಶಂಕರ, ಕದ್ದರೆ ಕೈ ಮುರಿತೀನಿ. ಬೋಳೆಶಂಕರ, ಕದ್ದರೆ ಕೈ ಮುರಿತೀನಿ ಎಂದು ಹೇಳ್ತಾನೆ. ಪಿಶಾಚಿ ಒಂದು, ಏನಂದೆ ಪಿಶಾಚಿ ಒಂದು, ಏನಂದೆ ಬೋಳೆಶಂಕರ. ಬೋಳೆಶಂಕರ, ಇಲ್ಲಿಂದ ತೊಲಗದಿದ್ದ ನರಭಕ್ಷಕರು ಇರೋ ದೇಶವನ್ನು ಆ ಶಿವನೇ ಕಾಪಾಡಬೇಕು. ನಂತರ ಬೋಳೆಶಂಕರ, ಇಲ್ಲಿಂದ ತೊಲಗು, ಇಲ್ಲಾಂದರೆ ನಿನ್ನ ಕಾಲು ಮುರಿತೀನಿ. ನಾನೇನಾದರೂ ರಾಜ ಆಗಿದ್ದರೆ ನಿಮ್ಮಂಥ ಸೋಬೇರಿಗಳಿಗೆ ಊಟನೂ ಹಾಕುತ್ತಿರಲಿಲ್ಲ. ನಿಮ್ಮಂಥ ನರಭಕ್ಷ ಇರೋದ್ರಿಂದ ಇರೋ ದೇಶವು ಆ ಶಿವನೇ ಕಾಪಾಡಬೇಕು ಎಂದು ಕೇಳಿದ ತಕ್ಷಣ ಪಿಶಾಚಿ ಕಿವಿ ಮುಚ್ಚಿಕೊಂಡು ಅಲ್ಲಿಂದ ಓಡುತ್ತದೆ. ನಂತರ ದೇವು ನರಕದ ಮಾಲೀಕ. ನಂತರ ಕುಡಿದ ಪಿಶಾಚಿಗಳು ಆಡುತ್ತಾ ಬರುತ್ತವೆ. ಒಂದನೆಯದು ಚಿಂತೆ ಮಾಡುತ್ತಾ ಕುದಿದು, ಎರಡು ಪಿಶಾಚಿಗಳು ಅವ ಬೋಳೆಶಂಕರನ ಇಬ್ಬರು ಅಣ್ಣಂದಿರ ವಶವನ್ನು ಪಡೆಯುವುದರಿಂದ ಅವರು ಖುಷಿಯಿಂದ ಬರುತ್ತಾರೆ. ಆದರೆ ಮೊದಲನೆಯದು ಬೋಳೆಶಂಕರನ ವಶಕ್ಕೆ ಪಡೆಯಲಿಲ್ಲ ಎಂದು ದುಃಖದಿಂದ ಬರುತ್ತದೆ. ಪಿಶಾಚಿಗಳು, ಜಯೋ ನರಕದ ಮಾಲೀಕ, ನಿನ್ನ ಖುಷಿಗೆ ಪಾನಕ ಎಲ್ಲೂ ಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ ಅಡಿಗಡಿಗೆ ನಡೆಗಡೆಗಿಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ ಎಂದು ಪಿಶಾಚಿ 3 ಹೇಳ್ತದೆ. ಅದ್ಯಾಕೆ ನಾನು ಕುಡಿದಾಗಲೇ ಈ ಲೋಕ ದೂರ ಆಡ್ತದೆ. ಪಿಶಾಚಿ ಒಂದು ಹೇಳ್ತಾ ಇದೆ, ಅದ್ಯಾಕೆ ನಾನು ಕುಡಿದಾಗಲೇ ಈ ಲೋಕ ದೂರ ಆಡ್ತದೆ. ಪಿಶಾಚಿ ಒಂದು, ಸಗಣಿ ಮೇಲೆ ಕಾಲಿಟ್ಟರೂ ಜಾರೋದಿಲ್ಲ ನಾನು ಗೊತ್ತಾ. ಪಿಶಾಚಿ ಎರಡು ಹೇಳ್ತಾ ಇದೆ, ಸಗಣಿ ಮೇಲೆ ಕಾಲಿಟ್ಟರೂ ನಾನು ಜಾರೋದಿಲ್ಲ ನಿಮ್ಗೆ ಗೊತ್ತಾ ಎಂದು. ಪಿಶಾಚಿ 3, ನೀನು ಕುಡಿದದ್ದು ನೀರು, ಹೆಂಡ ಅಂತ ತಿಳಿದುಕೊಂಡಿದ್ದೀಯಾ ಅಷ್ಟೇ. ಪಿಶಾಚಿ 3 ಹೇಳ್ತಾರೆ, ನೀನು ಕುಡಿದಿದ್ದು ನೀರು, ಹೆಂಡ ಎಂದುಕೊಂಡಿದೆಯಾ ಅಷ್ಟೇ ಎಂದು. ಪಿಶಾಚಿ 2, ನೀರಿನ ವೈರಿ ಕಣ್ಣಲ್ಲ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗಾದರೆ ಮೈ ಚರ್ಮ ತುಂಬೋ ತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕುಪ್ಪ, ನಿನ್ನಮ್ಮ ನೀರು ಕುಡಿಯೋಳು, ನಿನ್ನಪ್ಪ ನೀರು ಕುಡಿಯೋನು. ಈಗ ಪಿಶಾಚಿ 2, ನೀರು ವೈದಿ ಕಣಪ್ಪ ನಾನು, ನೀರು ಬೆರೆಸ್ಕೊಂಡು ನಾನು ಕುಡಿಯೋದಿಲ್ಲ, ಹಾಗೆ ಕುಡಿತೀನಿ,
ನೀರು ಕುಡಿಯೋಣ ಅಂತ ನನಗೆ ಅಂತೀಯಾ ಅಂತ ಕೋಪದಿಂದ ಪಿಶಾಚಿ ಎರಡು ನಿಮ್ಮ ಅಮ್ಮ ನೀರು ಕುಡಿಯೋಳು ನಿನ್ನಪ್ಪ ನೀರು ಕುಡಿಯೋಣ ಎಂದು ಕೋಪದಿಂದ ಹೇಳುತ್ತದೆ ಪಿಶಾಚಿ ಎರಡು. ಪಿಶಾಚಿ ಮೂರು, ಹೂ ಮನುಷ್ಯ ಮನುಷ್ಯ ಸಾಕ. ಪಿಶಾಚಿ ಎರಡು, ನನಗೆ ಮನುಷ್ಯ ಅಂತ ಏನೋ ಕರೀಮ, ನೀನು ಮನುಷ್ಯ. ಪಿಶಾಚಿ ಮೂರು ಎರಡು ಹೇಳ್ತಾ ಇದೆ, ನನಗೆ ಮನುಷ್ಯ ಅಂತೆ ನೀನು ಮನುಷ್ಯ. ಪಿಶಾಚಿ ಮೂರು ಮತ್ತೆ ಸಕಾಲದಲ್ಲಿ ಬಾಯಿ ಮುಚ್ಚದಿದ್ದರೆ ಅನ್ನಭಾರದನ್ನು ಅಂದುಬಿಡ್ತೇನೆ, ನೀನು ಸುಮ್ಮನೆ ಇಲ್ದಿದ್ರೆ ಅನ್ನಭಾರದನ್ನು ನಾನು ಹೇಳ್ಬಿಡ್ತೀನಿ ಎಂದು ಪಿಶಾಚಿ ಮೂರು ಮತ್ತೆ ಹೇಳುತ್ತದೆ. ಪಿಶಾಚಿ ಎರಡು, ಹೆದರಿಕೆ ಆಗ್ತೀಯೇನೋ ಬಡವ, ನಿನ್ನ ತಾತ ಮನುಷ್ಯ, ನಾನು ನಿನ್ನಪ್ಪ ನಿನ್ನಜ್ಜ ಮನುಷ್ಯ. ಹೆದರಿಕೆ ಆಗ್ತೀಯ ನನಗೆ, ನಿನ್ನ ತಾತ ಮನುಷ್ಯ ನಿನ್ನಜ್ಜ ಮನುಷ್ಯ ಎಂದು ಕೋಪದಿಂದ ಪಿಶಾಚಿ ಎರಡು ಹೇಳುತ್ತದೆ. ಪಿಶಾಚಿ ಮೂರು, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೆಯಾ? ಪಿಶಾಚಿ ಮೂರು, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೆಯಾ? ಪಿಶಾಚಿ ಎರಡು ಮತ್ತೆ ಹೇಳುತ್ತದೆ, ನನ್ನ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ. ಪಿಶಾಚಿ ಎರಡು ಹೇಳುತ್ತದೆ, ನಿನ್ನಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ ಎಂದು ಮತ್ತೆ ಕೋಪದಿಂದ ಪಿಶಾಚಿ ಎರಡು ಹೇಳ್ತದೆ. ಪಿಶಾಚಿ ಮೂರು, ನಿನ್ನಮ್ಮ ದೇವತೆ ಕಣೋ. ಪಿಶಾಚಿ ಮೂರು ಹೇಳ್ತದೆ, ನಿಮ್ಮಮ್ಮ ದೇವತೆ ಕಣೋ ಎಂದು ಹೇಳಿದೆ. ಪಿಶಾಚಿ ಎರಡು, ಏನಂದೆ? ನನ್ನಮ್ಮ ದೇವತೆ ಅಂದೆಯ? ಅಯ್ಯೋ ಅಯ್ಯೋ ಸೈತಾನ ತಂದೆ, ನೀನೇ ಕಾಪಾಡು, ನೀನೇ ಕಾಪಾಡೋಪ್ಪ. ಅಯ್ಯೋ ದೇವತೆ ಅಂದೆಯಲ್ಲೋ, ನನ್ನಮ್ಮನ ಯಾರೋ. ಈಗ ಪಿಶಾಚಿ ಎರಡು, ಅಯ್ಯೋ ಶೇತಾನ ತಂದೆ, ನೀನೇ ಕಾಪಾಡಬೇಕು, ಇವನು ನನ್ನ ಇವನು ನನ್ನ ತಾಯಿಯನ್ನು ದೇವತೆ ಎಂದ ಶೇತಾನಾದರೆ ನೀನೇ ಕಾಪಾಡಬೇಕು ಎಂದು ಹೇಳುತ್ತದೆ. ಯಜಮಾನರಿಗೆ ಹೇಳಿ ನರಕದಿಂದ ನಿನ್ನನ್ನು ಹೊರಗೆ ಹಾಕಿಸ್ತಾರೆ. ನೀನು ಅವಳ ಮುಖವನ್ನು ನೋಡು, ನಮ್ಮಮ್ಮನಿಗೆ ಈ ಮಾತು ತಿಳಿದರೆ ಅವಳು ನಿನ್ನನ್ನು ನರಕದಿಂದ ಹೊರಗೆ ಹಾಕುತ್ತಾಳೆ. ಪಿಶಾಚಿ ಮೂರು, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನರ ಹೆಸರು ಬರಬೇಕು? ಪಿಶಾಚಿ ಮೂರು ಹೇಳಿದೆ, ನಮ್ಮಿಬ್ಬರ ಜಗಳ ಯಾಕಣ್ಣ ಯಜಮಾನರ ಹೆಸರು ಬರಬೇಕು, ಬಿಡಿ ನಮ್ಮಿಬ್ಬರ ಜಗಳ. ಪಿಶಾಚಿ ಎರಡು, ಮತ್ತು ನೀನು ನಮ್ಮನ್ನ ದೇವತೆ ಅಂದದ್ದು, ಮತ್ತು ನೀನು ನಮ್ಮಮ್ಮನ ದೇವತೆ ಅಂದೆಯಲ್ಲ ಎಂದು ಪಿಶಾಚಿ ಎರಡು ಕೊಪ್ಪದಿಂದ ಹೇಳುತ್ತದೆ. ಪಿಶಾಚಿ ಮೂರು, ಅಲ್ಲವೋ, ನಾವು ಪಿಶಾಚಿಗಳು, ಸುಳ್ಳು ಹೇಳೋದೇ ನಮ್ಮ ಸಭ್ಯತೆ ಅಲ್ಲವೇ? ಅಲ್ಲವೋ, ನಾವು ಪಿಶಾಚಿಗಳು, ಸುಳ್ಳು ಹೇಳುವುದು ನಮ್ಮ ಕೆಲಸ ಅಲ್ಲವೇ? ಪಿಶಾಚಿ ಎರಡು, ಅಂದರೆ ಪಿಶಾಚಿ ಅಂದರೆ ನಿನ್ನ ಮಾತೇನು? ಪಿಶಾಚಿ ಮೂರು, ಅಂದರೆ ನಾನು ನಿನ್ನಮ್ಮನ ದೇವತೆ ಅಂದದ್ದು ಸುಳ್ಳು ಸುಳ್ಳೇ ಕಣೋ, ಅಂದರೆ ನಾನು ನಿಮ್ಮಮ್ಮನ ದೇವತೆ ಅಂತ ಹೇಳಿದ್ದು ಸುಳ್ಳು ಎಂದು ಹೇಳುತ್ತದೆ ಪಿಶಾಚಿ ಮೂರು. ಪಿಶಾಚಿ ಎರಡು, ಹಂಗೆ ಹಂಗೆ ಹೇಳು ಮತ್ತೆ ಅಂತ ಹೇಳುತ್ತದೆ. ನಂತರ ಪಿಶಾಚಿ ಮೂರು, ನೀ ನನಗೆ ಮನುಷ್ಯ ಅಂದದ್ದು ಸುಳ್ಳು ತಾನೆ? ಪಿಶಾಚಿ ಮೂರು, ನೀನು ನನಗೆ ಮನುಷ್ಯ ಅಂದಿದ್ದು ಸುಳ್ಳು ತಾನೆ? ಓಹೋ ಹೌದು ಅಂತ ಪಿಶಾಚಿ ಎರಡು ಹೇಳುತ್ತದೆ. ಪಿಶಾಚಿ ಮೂರು, ಬಾ ಹೋಗೋಣ, ಭೋಳೆಶಂಕರ ಹತ್ತಿರ ಹೋದನಲ್ಲ ತಮ್ಮ, ಅವನಿಗೇನಾಯಿತು ನೋಡೋಣ. ಭೋಳೆಶಂಕರ ಹತ್ತಿರ ಹೋದ ನಮ್ಮ ಪಿಶಾಚಿ ಒಂದು ನಮ್ಮ ತಮ್ಮ ಏನಾಯಿತು ಎಂದು ನೋಡೋಣ. ಇಬ್ಬರು ಜಯವೋ ನರಕದ ಮಾಡ ಮತ್ತೆ ಆಡುತ್ತಾ ಪಿಶಾಚಿ ಮೂರು, ಅರೆ ನಮ್ಮ ತಮ್ಮ ಇಲ್ಲೇ ಕುಂತವನೆ, ಅರೆ ನಮ್ಮ ತಮ್ಮ ಇಲ್ಲೇ ಕುಂತವನಲ್ಲ, ಬರೀ ಹೋಗೋಣ. ಪಿಶಾಚಿ ಎರಡು, ಯೋ ರಾವೇ ಏನು ಮಾಡ್ತಾ ಇದೀಯಾ? ಯೋ ಇಲ್ಲೇನೋ ಮಾಡ್ತಿದ್ದೀಯ ನಿನ್ನ ತಮ್ಮ ಅಂತ ಕೇಳಿದಾಗ ಪಿಶಾಚಿ ಒಂದು, ನನ್ನ ದುರ್ದೈವದ ಮೇಲೆ ಒಂದಿಷ್ಟು ಉಗಿತಾ ಇದ್ದೀನಿ, ನನ್ನ ದುರ್ದೈವಕ್ಕೆ ನಾನು ಒಂದಿಷ್ಟು ಉಗಿತಿದ್ದೀನಿ ಎಂದು ಪಿಶಾಚಿ ಅಂತ ಹೇಳಿದ್ದಾರೆ. ಪಿಶಾಚಿ ಎರಡು, ನಿನಗೆ ನೀನೇ ಮರ್ಯಾದೆ ಮಾಡಿಕೊಳ್ತೀಯಲ್ಲಪ್ಪ. ನಗಾಡಿ ಹಾಡೋ ಕಾಲದಲ್ಲಿ ಏಟುತ್ತಿಂದ ನಾಯಿ ಹಾಗೆ ಕೂತಿದೆಯಲ್ಲ, ಏನು ಕತೆ? ಪಿಶಾಚಿ ಮೂರು, ನಗಾಡಿ ಹಾಡೋ ಕಾಲದಲ್ಲಿ ನೀನು ನಾಯಿ ಈತ ಏಟು ತಿಂದಂತೆ ಕೂತಿದೆಯಲ್ಲ, ಏನು ಕತೆ ನಿಂದು ಎಂದು ಕೇಳಿದಾಗ ಪಿಶಾಚಿ ಒಂದು, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರಬೇಕು, ನನಗಿಲ್ಲ. ಪಿಶಾಚಿ ಒಂದು ಹೇಳ್ತದೆ, ನಿಮಗೆ ಸಂತೋಷ ಆಗೋಕ್ಕೆ ನಿಮ್ಗೆ ಕಾರಣ ಇರಬೇಕು, ಆದರೆ ನನಗೆ ಯಾವ ಕಾರಣವೂ ಇಲ್ಲ. ಹೋಗಲಿ ನಿಮ್ಮ ಕೆಲಸವೇನಾಯಿತು, ಹೋಗಲಿ ನಿಮ್ಮ ಕೆಲಸ ಏನಾಯಿತು ಎಂದು ಹೇಳಿ ಅಂತ ಪಿಶಾಚಿ ಒಂದು ಇಬ್ಬರನ್ನು ಕೇಳ್ತದೆ. ಪಿಶಾಚಿ ಮೂರು, ಆಗೋದೇನು, ಇಬ್ಬರು ಅಣ್ಣಂದಿರನ್ನು ನೀನು ಯಾರನ್ನು ತೋರಿಸಿದರೆ ಅವರ ಕರುಳು ಕಿತ್ತು ತಿನ್ನುತ್ತಾರೆ. ಅವರಿಬ್ಬರು ತಂತಮ್ಮ ಹೆಂಡತಿರನ್ನು ಕೊಂದು ಕುಣಿದಾಡೋ ದೃಶ್ಯ ನೋಡಬೇಕೋ
ಬೇಕಿದ್ದರೆ ಹೇಳು. ಪಿಶಾಚಿ ಮೂರು ಹೇಳುತ್ತದೆ, ಆಗೋದೇನಪ್ಪ, ಇಬ್ಬರು ಅಣ್ಣಂದಿರು ನೀನು ಯಾರನ್ನು ತೋರಿಸಿದರೂ ಅವರನ್ನು ಕೊಲ್ಲುತ್ತಾರೆ. ಅವರಿಬ್ಬರು ತಮ್ಮ ಹೆಂಡತಿಯರನ್ನು ಕೊಂದು ಕುಣಿತಾರೆ. ನೀನು ಬೇಕಾದರೆ ಹೇಳು, ನಾವು ಮಾಡುತ್ತೇವೆ ಎಂದು ಪಿಶಾಚಿ ಎರಡು ಹೇಳುತ್ತದೆ. ನಿನಗೆ ಮನೋರಂಜನೆ ಬೇಕಿದ್ದರೆ ಹೇಳು, ಆ ಮೀಸೆ ಮತ್ತು ಹೊಟ್ಟೆ ಅವನನ್ನು ಹಿಡಿದುಕೊಂಡು ಬರೋದು 2 ನಿಮಿಷದ ಕೆಲಸ. ನಿನಗೆ ಏನು ಮನೋರಂಜನೆ ಬೇಕಾ ಎಂದು ಪಿಶಾಚಿ ಎರಡು ಕೇಳುತ್ತದೆ. ಅಲ್ಲಿ ನಿನಗೆ ಮನೋರಂಜನೆ ಬೇಕಂದರೆ ಹೇಳು, ಆ ಮೀಸೆ ಇರುವ ಹಾಗೂ ಹೊಟ್ಟೆ ಇರುವನ್ನು ಹಿಡಿದುಕೊಂಡು ನಿಮಿಷದಲ್ಲಿ ಬರುತ್ತೇವೆ ಎಂದು ಹೇಳಿ ಪಿಶಾಚಿ ಒಂದು. ಇದನ್ನೆಲ್ಲ ಹೇಗೆ ಸಾಧಿಸಿದಿರಿ, ಇದನ್ನೆಲ್ಲ ನೀವು ಹೇಗೆ ಮಾಡಿದಿರಿ ಎಂದು ಪಿಶಾಚಿ ಒಂದು ಕೇಳಿದಾಗ ಪಿಶಾಚಿ ಮೂರು ಹೇಳುತ್ತಾರೆ, ಸರ್ದಾರ ಸೋಮಣ್ಣ ಇದಾನಲ್ಲ, ಮೊದಲು ಅವನ ಮೀಸೆ ಹುಲುಸಾಗಿ ಬೆಳೆಯೋ ಹಾಗೆ ಮಾಡಿದೆ, ಬೆಳೀತೋ ಇಲ್ಲವೋ ಶೂರಧೀರ ಅಂತ ಜಂಬ ಕೊಚ್ಚಿಕೊಳ್ಳೋ ಹಾಗೆ ಮಾಡಿ, ಮೀಸೆ ತೀಡಿಕೊಳ್ಳೋ ಹಾಗೆ ಮಾಡಿ, ಆಮೇಲೆ ಒಬ್ಬ ರಾಜ ಮೀಸೆ ಎಷ್ಟಪ್ಪ ಬೆಳೀತು ಅಂದರೆ ಅವನಿಗೆ ದೇಶವೇ ಕಾಣದಾಯಿತು. ಯಾರ್ಯಾರನ್ನು ತುಳಿದು ಯಾರ್ಯಾರನ್ನು ಎಡವಿದ, ಕೊನೆಗೆ ಇಂಡಿಯಾ ದೇಶ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದ. ಇಂಡಿಯಾ ದೇಶದ ರಾಜನಿಗಾದರೆ ಕಣ್ಣು ಸರಿಯಾಗಿ ಕಾಣಿಸುತ್ತಿತ್ತು, ಜೊತೆಗೆ ಹುಲ್ಲಿನಿಂದ 1 ಲಕ್ಷ ಸೈನ್ಯ ತಯಾರಿಸಿ ಕೊಟ್ಟಿದ್ದೆ. ಕೊನೆಗೆ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ. ಇಂಡಿಯಾ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಕುಜಾಗಿ ಆ ಮೀಸೆ ಬೋಳಿಸಿ ಇವನನ್ನು ಜೈಲಲ್ಲಿಟ್ಟಿದ್ದಾನೆ. ಈಗ ನಾನು ಮಾಡಬೇಕಾದದ್ದು ಒಂದೇ ಸಣ್ಣ ಕೆಲಸ, ಅವನನ್ನು ಮುಗಿಸೋದು. ಕೊನೆಗೆ ಪಿಶಾಚಿ ಮೂರು ಹೇಳ್ತಾರೆ, ಸರ್ದಾರ್ ಸೋಮಣ್ಣ ಇದಾನಲ್ಲ, ಅವನಿಗೆ ಮೊದಲು ಮೀಸೆಯನ್ನು ಬೆಳೆಸಿದೆ. ಮೀಸೆಯನ್ನು ಬೆಳೀತೋ ಇಲ್ಲವೋ ಅವನ ನಂತರ ಅವನು ಜಂಬವನ್ನು ಕೊಚ್ಚಿಕೊಳ್ಳುತ್ತಾ ರಾಜನ ಬಳಿ ಹೋಗಿ, ರಾಜನಿವನು ಸೇನಾಪತಿಯನ್ನು ಮಾಡಿದ, ನಂತರ ಇವನು ಮೀಸೆ ಎಷ್ಟು ಬೆಳೀತೆಂದರೆ ಇವನಿಗೆ ಇಡೀ ದೇಶವೇ ಕಾಣದಾಯಿತು. ಒಮ್ಮೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋದಾಗ ಇಂಡಿಯಾ ದೇಶದ ರಾಜನಿಗೆ ಕಣ್ಣು ಕಾಣ್ತಿತ್ತು. ಇವನನ್ನು ಹಿಡಿದುಕೊಂಡು ಇವನಿಗೆ ಕೊಟ್ಟಿದ್ದ ಸೈನ್ಯ 1 ಲಕ್ಷದ ಹುಲ್ಲಿನ ಸೇನೆಯನ್ನು ಇವನನ್ನು ಸೋಲಿಸಿ ನಂತರ ಇವನ ಮೀಸೆಯನ್ನು ಬೋಳಿಸಿ ನಂತರ ಇವನು ಜೈಲಿಗೆ ತಳ್ಳಿದ. ಈಗ ಅವನನ್ನು ನಾನು ಕರೆದುಕೊಂಡು ಬರೋದು ಅಷ್ಟೇ ನನ್ನ ಕೆಲಸ. ಪಿಶಾಚಿ ಒಂದು, ನೀನೇನು ಮಾಡಿದೆಯಣ್ಣ? ಪಿಶಾಚಿ ಒಂದು ಕೇಳುತ್ತದೆ, ನೀನೇನು ಮಾಡಿದೆಯಣ್ಣ? ಪಿಶಾಚಿ ಅಡಿಗೆ, ನನ್ನ ಬಗ್ಗೆ ನೀವು ಯಾರೂ ಯೋಚನೆ ಮಾಡೋದೇ ಬೇಡ. ಸಾಹುಕಾರ ಡಬ್ಬು ನನ್ನ ಸರಿಯಾಗಿ ಹಾಡಿದು ಬಿಟ್ಟಿದ್ದೇನೆ. ಈಗ ಅವನ ಹೊಟ್ಟೆ ಎಷ್ಟು ಮಾಡಿದೆ ಅಂದರೆ, ಮೊದಲು ಅವನಿಗೆ 5 ಆಟ ಕಲಿಸಿ 2-2 ಸೇರಿ 5 ಆಗೋದನ್ನು ತೋರಿಸಿದೆ. ಆಸೆ ಜಾಸ್ತಿ ಆಯಿತು, ಮೋಸ ಮಾಡಿದ. ಪಿಶಾಚಿ ಒಂದು ಹೇಳುತ್ತದೆ, ಸರಿ, ಪಿಶಾಚಿ 2 ಹೇಳುತ್ತದೆ, ನನ್ನ ಬಗ್ಗೆ ನೀವು ಯಾರೂ ಯೋಚನೆ ಮಾಡೋದೇ ಬೇಡ. ಸಾಹುಕಾರ ಡಬ್ಬವನ್ನು ಸರಿಯಾಗಿ ಹಿಡಿದು ಬಿಟ್ಟಿದ್ದೀನಿ. ಈಗ ಅವನ ಹೊಟ್ಟೆ ಎಷ್ಟು ದಪ್ಪಕ್ಕಾಗಿದೆ ಅಂದರೆ ಅವನು ತನ್ನ ಮೊಣಕಾಲನ್ನು ನೋಡಲಾಗಿ. ಹೇಗೆ ಮಾಡಿದೆ ಅಂದರೆ, ಅವನಿಗೆ 5 ಆಟವನ್ನು ಕಲಿಸಿ 2-2 ಸೇರಿ 5 ಆಗೋ ಆಟವನ್ನು ತೋರಿಸಿದೆ. ಆಸೆ ಜಾಸ್ತಿ ಆಯಿತು, ಅವನು ಕಳ್ಳತನ ಮಾಡಿದ. ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರವೆಲ್ಲ ಅವನದೇ. ಕೋಟಾ ನೋಟವನ ಹೆಂಡತಿ ಯಾವತ್ತು ವಿಧವೆ ಅಂತಾರಲ್ಲ, ಹಾಗೆ ನೀನು ಯಾವಾಗ ಆಗಲಿ ಅಂದರೆ ಆವಾಗ ಅವನನ್ನು ಸೆರೆ ಹಿಡಿದು ಕೊಲ್ಲೋದಕ್ಕೆ ನಾನು ರೆಡಿ. ಕೊನೆಗೆ ಅವನು ಕಳ್ಳತನ ಮಾಡಿದ. ಇತ್ತೀಚೆಗಂತೂ ಅವನು ಕೋಟಾ ನೋಟಿನ ವ್ಯವಹಾರವನ್ನೇ ಅವನ ಕೆಲಸವಾಯಿತು. ಕೋಟಾ ನೋಟಿನ ಹೆಂಡತಿ ಯಾವತ್ತು ವಿಧವೆ ಅಂತಾರಲ್ಲ, ಹಾಗೆ ನೀನು ಯಾವಾಗಲೂ ಆಗಲಿ ಅವನನ್ನು ಕೊಲ್ಲುತ್ತೇನೆ, ನೀನು ಯಾವಾಗ ಹೇಳ್ತೀಯ ಎಂದು ಹೇಳುತ್ತೆ ಪಿಶಾಚಿ ಒಂದು. ಕಷ್ಟವಿದೆ ಪಿಶಾಚಿ 2, ಅಂತಹದೇನಾಯ್ತಪ್ಪ ನಿನಗೆ? ಪಿಶಾಚಿ 1, ಅವನ ಸಾಹಸ ಭಾರಿ ಕಷ್ಟ ಕಂಡ್ರಯ್ಯ, ಯಾವ ಪಟ್ಟು ಹಾಕಿದರೂ ನುಣುಗಿಸಿಕೊಳ್ಳುತ್ತಾನೆ. ನಾನು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿ ಕೆಳಗೆ ನುಸುಳುತ್ತಾನೆ. ಪಿಶಾಚಿ 1 ಹೇಳುತ್ತದೆ, ಅವನ ಬೋಣಶಂಕರ್ ನಡೆಯೋದು ತುಂಬ ಕಷ್ಟ ಕಣಯ್ಯ, ನಾನು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿ ಕೆಳಗೆ ನುಗ್ಗುತ್ತಾನೆ, ಅಷ್ಟೊಂದು ಬುದ್ಧಿವಂತ. ಪಿಶಾಚಿ 3, ಯಾರು ಬೆಪ್ಪತ್ತಕ್ಕಡಿನ ಬೋಣಶಂಕರನ?
ಪಿಶಾಚಿವಂತು ಅವನೇ ಕಣಯ್ಯ ಬದುಕಿನ ಒಂದು ತಕರಾರು ಕೂಡ ಇಲ್ಲ. ಪಿಶಾಚಿ ಹೇಳು, ಹೋಗಲಿ, ನೀನು ಏನೇನು ಪ್ರಯತ್ನ ಮಾಡಿದೆ ಹೇಳು. ಆಯ್ತಪ್ಪ, ಇಷ್ಟು ಮಾಡಿದೆಯಲ್ಲ, ಈಗ ನೀನು ಏನೇನು ಪ್ರಯತ್ನ ಪಟ್ಟೆ ಅವನನ್ನು ಹಿಡಿಯಲು ಹೇಳಪ್ಪ ಅಂದಾಗ ಪಿಶಾಚಿ ಹೇಳು. ನಂತರ ಪಿಶಾಚಿ ಒಂದು ಹೇಳುತ್ತದೆ, ಪಿಶಾಚಿ ಥರ ಬೈದಾಡಲಿ ಅಂತ ರೊಟ್ಟಿ ಕದ್ದೆ, ಸಿಟ್ಟಿಗೇಳಲಿಲ್ಲ. ತಂತ್ರಿಯಾಗಲಿ ಅಂತ ಹಸಿದು, ಕ್ರೂರಿಯಾಗಲಿ ಅಂತ ಕೊಚ್ಚೆಯಲ್ಲಿ ಬಿದ್ದು, ಕುರುಳಾಡಲಿ ಅಂತ ಪಾನಕ ಮಾಡಿಕೊಟ್ಟೆ. ಹೊಟ್ಟೆ ನೋವು ಅಂತ ಒಂದು ಸಾರಿ ಹೊಟ್ಟೆ ಹಿಡಿಯದುಕೊಂಡಿದ್ದಷ್ಟೋ ಅಷ್ಟೇ, ಯಾವುದಕ್ಕೂ ಜಪಯ್ಯ ಅನ್ನೋಲ್ವೈ. ನಾವು ಉದ್ದೇಶಪೂರ್ವಕ ಮರೆತವನ ಹೆಸರನ್ನು ಕ್ಷಣಕ್ಕೊಮ್ಮೆ ಸ್ಮರಿಸುತ್ತಿದ್ದಾರೆ, ಅವನ ಹತ್ತಿರ ಹೋಗೋದು ಹೇಗೆ? ಪಿಶಾಚಿ ಹೇಳುತ್ತದೆ, ನಾನು ಅವನಿಗೆ ಬೈದಾಡಲು ಅಂತ ರೊಟ್ಟಿಯನ್ನು ಕದ್ದೆ, ನಂತರ ಹೊಟ್ಟೆ ನೋವೆಂದು ಉಳ್ಳಾಳೆಂದು ಪಾನಕವನ್ನು ನೀಡಿದೆ, ಯಾವುದಕ್ಕೂ ಅವನು ಸೋಲಲಿಲ್ಲ. ಮತ್ತೆ ಕ್ಷಣಕ್ಕೊಮ್ಮೆ ನಮಗೆ ನಾವು ಮರೆಯಬೇಕು ಎಂದಿರುವ ಹೆಸರನ್ನು ಕ್ಷಣಕ್ಕೊಮ್ಮೆ ಅವನು ಸ್ಮರಿಸುತ್ತಾನೆ. ಪಿಶಾಚಿ ಹೇಳು, ಎಲ್ಲ ಅಯೋಗ್ಯ ಬೆಪ್ಪತಕ್ಕಡಿ ಇಂಥ ದೇವತೆ ಅಂತ ಗೊತ್ತಿರಲಿಲ್ಲ, ಈ ಎಲ್ಲ ಅಯೋಗ್ಯ ಬೆಪ್ಪತಕ್ಕಡಿ ಇಂಥವನೆಂತ ಗೊತ್ತಿರಲಿಲ್ಲ. ಪಿಶಾಚಿ ಮೂರು, ಯಜಮಾನರಿಗಿದು ಗೊತ್ತಾದರೆ ನಿನ್ನನ್ನು ಭಂಡಾರಪ್ರವೋ ಸಾವಲಿಗೆ ಮಠವೋ ಇಂಥ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಎಸೆಯೋದು ಗ್ಯಾರಂಟಿ. ಪಿಶಾಚಿ ಮೂರು ಹೇಳುತ್ತದೆ, ಯಜಮಾನನಿಗೆ ಗೊತ್ತಾದರೆ ನಿನಗೆ ಪಂಡರಾಪುರವೋ ಸಾವಳಿಗೆ ಮಠವೋ ಇಂಥ ಯಾವುದಾದರೂ ಸ್ಥಳಕ್ಕೆ ನಿನ್ನನ್ನು ಎಸೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೈಲಾಸಕ್ಕೂ ನಿನ್ನನ್ನು ಎಸೆದರೆ ನನ್ನನ್ನು ಎಸೆದರೂ ಆಶ್ಚರ್ಯವಿಲ್ಲ ಎಂದು ಹೇಳುತ್ತದೆ. ಪಿಶಾಚಿ ಒಂದು, ಏನಾದರೂ ಬದುಕುವ ಉಪಾಯ ಹೇಳ್ರಯ್ಯ ಅಂದರೆ ಪಿಶಾಚಿ ಒಂದು, ಏನಾದರೂ ಬದುಕುವ ಉಪಾಯ ಹೇಳ್ರಯ್ಯ ಅಂದರೆ ನೀವು ಕಾರಕಾಮಣ್ಣ ತಮ್ಮ ಕೈಯಲ್ಲಿದ್ದಾರೆ, ಹೇಳಿದ ಹಾಗೆ ಕೇಳ್ತಾರೆ. ಅವರನ್ನು ಅಲ್ಲಲ್ಲೇ ಕೊಲ್ಲೋದರ ಬದಲು ಬೆಪ್ಪತಕ್ಕಡಿ ಹತ್ತಿರ ಕಳಿಸಿದರೆ ಹೇಗೆ? ಪಿಶಾಚಿ ಮೂರು ಹೇಳ್ತಾರೆ, ಈಗ ಮಾಡಿದ್ರೆ ನಿಮ್ಗೆ ಸಹಾಯ ಆಗುತ್ತೆ. ಇವತ್ತು ಹೇಗೂ ಸರ್ದಾರ್ ಕಾಮಣ್ಣ ಇಬ್ಬರು ನಮ್ಮ ಕೈಯಲ್ಲಿದ್ದಾರೆ, ನೀನು ಹೇಳಿದರೆ ಅವರನ್ನು ಬೆಪ್ಪತಕ್ಕಡೆ ಬಳಿ ಕಳಿಸಿ ಅವನನ್ನು ವಶಕ್ಕೆ ಪಡೆಯುವ ಪ್ರಯತ್ನ ಪಡೋಣ ಎಂದು ಪಿಶಾಚಿ ಹೇಳಿದಾಗ ಪಿಶಾಚಿ ಹೇಳ್ಬಿಡುತ್ತೆ, ಹಾಗೇನು ಸರಿಯಾಗೇ ಇರುತ್ತದೆ. ಇಬ್ಬರಿಗೂ ಅವನ ನೆಮ್ಮದಿ ನೋಡಿ ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿದರೆ ಜಗಳ ಆಡ್ತಾರೆ, ಜಗಳ ಆಡಿದರೆ ಬೆಪ್ಪತಕ್ಕಡಿ ರೇಗಿ ಶಾಪ ಹಾಕ್ತಾನೆ. ಅಲ್ಲಿಗೆ ನಮ್ಮ ಸೀಮೆಯಲ್ಲಿ ಅವನೊಂದು ಹೆಜ್ಜೆ ಹಾಕಿದ ಹಾಗೆ ಪಿಶಾಚಿ ಹೇಳ್ತದೆ, ಹಾಗೇನು ಸರಿಯಾಗೇ ಇರುತ್ತದೆ. ಇಬ್ಬರನ್ನು ಅವನ ಬಳಿ ಕಳಿಸಿದರೆ ಅವನ ನೆಮ್ಮದಿಯನ್ನು ನೋಡಿ ಹೊಟ್ಟೆ ನೋವು ಪಡ್ಕೊತಾರೆ. ನಂತರ ಇವರು ಜಗಳ ಆಡಿ ನಂತರ ಬೋಳೆಶಂಕರ ಶಾಪ ಹಾಕುತ್ತಾನೆ. ನಂತರ ಅವನು ನಮ್ಮ ಕಡೆ ಒಂದು ಹೆಜ್ಜೆ ಇಟ್ಟಂತೆ. ಪಿಶಾಚಿ ಮೂರು, ನಾವಿಬ್ಬರು ನಿನ್ನ ಸಹಾಯಕ್ಕೆ ಅಲ್ಲೇ ನಿಂತಿರುತ್ತೇವೆ. ನಾವು ಮೂವರು ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನು ನಾನಂತೂ ನಂಬೋದಿಲ್ಲ. ಪಿಶಾಚಿ ಮೂರು ಹೇಳ್ತದೆ, ನಾವು ಮೂರು ಜನ ನಿನ್ನ ಬಳಿ ಇರ್ತೀವಿ, ನಮ್ಮ ಮೂರು ಜನನ್ನು ಅವನು ಸೋಲಿಸುವ ತಾಕತ್ತು ಅವನಲ್ಲಿದೆ ಎಂದು ನಾವು ಅಂದುಕೊಂಡಿಲ್ಲ. ಪಿಶಾಚಿ ಒಂದು, ಸದ್ಯಕ್ಕೆ ನಮಗಿರೋ ಉಪಾಯ ಇದೊಂದೇ. ಆಯಿತು ಕಂದ್ರಪ್ಪ, ಪಿಶಾಚಿ ಎರಡು ಪಿಶಾಚಿಗೂ ಪಿಶಾಚಿ ಒಂದು ಹೇಳ್ತಾರೆ, ನನ್ನ ಹತ್ರ ಇರೋದ ಉಪಾಯ ಇದೊಂದೇ, ಇದನ್ನೇ ನೋಡೋಣ ಎಂದು ಹೇಳುತ್ತದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಗಳಿಸ್ತೀನಿ, ಇನ್ನೂ ನೆಕ್ಸ್ಟ್ ಭಾಗದಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಅರ್ಥ ಆಗಿದೆ ಪಾರ್ಟ್ ಒನ್ ಪಾರ್ಟ್ ಟು ಇದು ಇಲ್ಲಿವರೆಗೂ ಅರ್ಥ ಆಗಿದೆ ಅಂದುಕೊಳ್ಳುತ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಎಂದು ಕಮೆಂಟ್ ಮಾಡಿ, ಮತ್ತು ಇನ್ನೂ ವೀಡಿಯೋಗಳನ್ನು ಚಾನಲ್ ಅಲ್ಲಿ ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋಗಳು. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬೈ ಮೈ ಡಿಯರ್ ಫ್ರೆಂಡ್ಸ್.